ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆದಿರುವುದನ್ನು ಖಂಡಿಸಿ ನಗರದ ಗಾಂಧಿ ಚೌಕ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು। ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಶ್ರಿಫ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು। ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು। ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು। ಸಿದ್ದರಾಮಯ್ಯ ಸಾಹೇಬರ ಪ್ರವಾಸದಲ್ಲಿ ಕೊಡಗಿನಲ್ಲಿ ಅವರ ಮೇಲೆ ಮೊಟ್ಟೆ ಎಸ್ ಕಾರಣಕ್ಕಾಗಿ ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ। ವಿರೋಧ ಮಾಡಲಿಕ್ಕೆ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಮಡಕೇರಿದೊಳಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಜಿ ಮುಖ್ಯಮಂತ್ರಿಗೆ ತತ್ತಿ ಒಗಿಲಾಕ್ ಹೋಗ್ತಾರೆ ರೋಡ್ ಮ್ಯಾಗ। ಈ ಬಿಜೆಪಿ ಅವರದು ಕೆಲಸ ಏನು? ನಮ್ಮ ಹಾಪಿ ಸಾವರ್ಕರ್ ಫೋಟೋ ಹಚ್ತಾರೆ, ನಿಮ್ಮ ಮನ್ಯಾಗ ಹಚ್ಕೋರಿ, ನಿಮ್ಗೇನು ಬ್ಯಾಡ ಅಂತೀವಿ, ತತ್ತಿ ಒಗಿತೀರಿ, ಏನೇನು ನಿಮಗೆ ಬರ್ತೈತಿ, ಏನು ನಮ್ಮ ಕಾರ್ಯಕರ್ತ ಇಲ್ಲ, ನೀವು ಯಾವ ಊರಾಗ ಹೋಗ್ರಿ ಆ ಊರಾಗ ನಿಮ್ದು ಯಾವುದು ಫಂಕ್ಷನ್ ಮಾಡ್ಲಾಕೆ ಕೊಡಂಗಿಲ್ಲ। ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರು ಸಿದ್ದರಾಮಯ್ಯ ಸಾಹೇಬರು ಆರ್ಡರ್ ಮಾಡಲಿ, ನೀವೇನು ಬಿ ಜೆ ಪಿ ಅವ್ರಿಗೇನು ಕಾಂಗ್ರೆಸ್ ಅವ್ರಿಗೇನು ಇದು ತಿಳಿದಿರೇನು? ನೀವು ಸರ್ಕಾರ ನಡೆಸ್ಲಿಕ್ಕತ್ತೀರಿ, ಸರ್ಕಾರ ನಡೆಸ್ರಿ। ನಮ್ಮ ಸಿದ್ದರಾಮಯ್ಯ ಸಾಹೇಬರು 70 ವರ್ಷ ಫಂಕ್ಷನ್ ನೋಡಿ ಎಲ್ಲಿ ಸರ್ಕಾರ ಹೋಗ್ತೈತೆ ಅಂತ ಎದಿ ಹೊಡ್ಕೊಂಡು ಬಿಟ್ಟಿರಿ ನೀವು। ನಮ್ಮ ಕಾಂಗ್ರೆಸ್ ಅವ್ರಿಗೆ ಏನಾರ ಒಂದು ದಿವಸ ಹೇಳೋದು ಏನಾರ ಮಾಡೋದೇನು? ನಿಮ್ಮ ಅಪ್ಪನ ಮನೇದಂತ ತಿಳಿದಿರಿ ಎಲ್ಲರೂ ನೀವು। ಇದು ಬಹಳ ದಿವಸ ನಡೆಯಂಗಿಲ್ಲ, ಈಗ ಮುಗೀತು, ಇನ್ನೊಂದು ತೋಡೆ ದಿವಸದೊಳಗೆ ನಿಮ್ಮದು ಇವತ್ತು ನಾವು ಗಾಂಧಿ ಚೌಕದೊಳಗೆ ಹೋರಾಟ ಮಾಡ್ಲಿಕ್ಕತ್ತೀವಿ।